ಕೆಜಿಎಫ್ ಎಂಬ ಹೆಸರೇ ಚಿತ್ರ ಪ್ರೇಮಿಗಳನ್ನು ರೋಮಾಂಚನಗೊಳಿಸುತ್ತದೆ. ಆ ಮಟ್ಟಿಗೆ ಆ ಸಿನಿಮಾ ಸಿನಿ ಪ್ರೇಮಿಗಳ ಮನ ಹೊಕ್ಕಿದೆ. ಕೆಜಿಎಫ್ ಚಿತ್ರದಿಂದ ಯಾವೊಂದು ಮಾಹಿತಿ ಬಂದರೂ ಅದು ವಿಶೇಷ ಮತ್ತು ವಿನೂತನ. ಚಿತ್ರದ ಬಗೆಗಿನ ಕುತೂಹಲ ಹೆಚ್ಚಿಸುವಂತ ಮಾಹಿತಿ ಇಲ್ಲಿದೆ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿನಿ ಸಮಾಚಾರ ಹಂಚಿಕೊಳ್ಳೋಣ. ಅಧೀರ ಚಿನ್ನದ ಭೂಮಿಗೆ ಆಸೆ ಪಡದೆ ಅಣ್ಣ ಸೂರ್ಯವರ್ಧನನಿಗೆ ಬೆಂಗಾವಲಾಗಿದ್ದ. ಅಣ್ಣನ ಸಾವಿನ ನಂತರವೂ ಆ ಜಾಗ ಅಧೀರನಿಗೆ ದಕ್ಕಲಿಲ್ಲ. ಈಗ ಅಡಚಣೆಯಾಗಿದ್ದ ಗರುಡ ಇಲ್ಲ. ಆದರೂ ರಾಕಿ ನರಾಚಿಯ ಸತ್ತ ಆತ್ಮಗಳಿಗೆ ಧೈರ್ಯ ತುಂಬಿ ಅದನ್ನು ಮುಷ್ಟಿಯಲ್ಲಿಟ್ಟುಕೊಂಡಿದ್ದಾನೆ. ಮತ್ತೊಂದು ಕಡೆ ಇನಾಯತ್ ಖಲೀಲ್ ಹಾಗೂ ದೇಶದ ಪ್ರಧಾನಿ ರಮಿಕಾ ಸೇನ್ ಈ ಎಲ್ಲ ಘಟಾನುಘಟಿಗಳನ್ನು ಅಧೀರ ಯಾವ ರೀತಿ ಹತ್ತಿಕ್ಕಿ ತನ್ನ ಅಣ್ಣನ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸುತ್ತಾನೆ. ಈ ರೀತಿಯಾದ ಪಾತ್ರ ಮಾಡುವ ವ್ಯಕ್ತಿಯು ಬಲಶಾಲಿಯಾಗಿರಬೇಕು. ಕೆಜಿಎಫ್ ಚಾಪ್ಟರ್ ಒಂದರಲ್ಲಿ ಅಧೀರನ ಗರ್ಜನೆ ತೋರಿದರೂ ಮುಖ ತೋರಿರಲಿಲ್ಲ. ಆ ಪಾತ್ರ ಯಾರು ಮಾಡಿದ್ದಾರೆ? ಎಲ್ಲ ಪ್ರಶ್ನೆಗಳಿಗೆ ತೆರೆ ಬೀಳುವ ಸಮಯ ಬಂದಿದೆ. ಹೌದು, ಇಂದು ಹೊಂಬಾಳೆ ಫಿಲ್ಮ್ಸ್ ವತಿಯಿಂದ ಟ್ವೀಟ್ ಮಾಡಿ ಇದೇ ಜುಲೈ 29ರಂದು ಅಧೀರನ ಪಾತ್ರ ರಿವೀಲ್ ಮಾಡುತ್ತೇವೆ ಎಂಬ ಮಾಹಿತಿ ನೀಡಿದ್ದಾರೆ. ಅಧೀರನ ಪಾತ್ರಕ್ಕೆ ಬಹಳಷ್ಟು ಹೆಸರುಗಳು ಹರಿದಾಡುತ್ತಿತ್ತು. ತೆಲುಗು ಚಿತ್ರರಂಗದ ಒಬ್ಬ ಕಲಾವಿದ ಆ ಪಾತ್ರ ಮಾಡಿದ್ದಾರೆ ಎಂದು ಕೆಲವರು ಹೇಳಿದರೆ ಆ ಪಾತ್ರಕ್ಕೆ ಸಂಜಯ್ ದತ್ ಬಣ್ಣ ಹಚ್ಚಿದ್ದಾರೆ ಎನ್ನುವುದು ಕೆಲವರ ಅಭಿಪ್ರಾಯ. ಇದೇ ಜುಲೈ 29ರಂದು ಸಂಜಯ್ ದತ್ ರವರ ಹುಟ್ಟು ಹಬ್ಬ. ಅದೇ ದಿನ ಪೋಸ್ಟರ್ ಬಿಡುಗಡೆ ಮಾಡಿ ಆ ಪಾತ್ರ ರಿವೀಲ್ ಮಾಡುವ ಸಾಧ್ಯತೆಗಳಿವೆ. ಇನ್ನು ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಮ್ಯೂಸಿಕ್ ಕೆಲಸ ಎಲ್ಲ ಮುಗಿದಿದೆ ಎಂಬ ಮಾಹಿತಿ ಸ್ವತಃ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್ ನೀಡಿದ್ದಾರೆ. ಹಾಗೆ ಚಿತ್ರಕ್ಕಾಗಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಚಿತ್ರೀಕರಣ ಭರದಿಂದ ಸಾಗುತ್ತಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಚಿತ್ರ 2020ರ ಬೇಸಿಗೆಯ ರಜೆಯಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ. ಅಧೀರನ ಪಾತ್ರ ಯಾರು ಮಾಡಿರಬಹುದು? ಅಧೀರನ ಅವತಾರ ನೋಡಲು ನೀವು ಕಾಯುತ್ತಿದ್ದಲ್ಲಿ ಕಮೆಂಟ್ನಲ್ಲಿ ಬರೆಯಿರಿ. ಕೆಜಿಎಫ್ ಬಗ್ಗೆ ನಿಮ್ಮ ನೆನಪನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ. ಮೊದಲು ಸಬ್ಸ್ಕ್ರೈಬ್ ಆಗಿ.